ಹದಿಮೂರು ಸೆಲ್ ಟೈಪ್ ರೂಮ್ಸ್ ಇದಾವೆ ಸರ್. ಫಿಮೇಲ್ ಬರಕಲ್ಲಿ ಏನ್ ಮಾಡಿದ್ರಿ ನೀವೆಲ್ಲ? ಏನ್ ಮಾಡಿದ್ರಿ? ಸರ್ ಈಗ ಊಟ ಕೊಟ್ಟಾಗ ಸರ್ ಈಗ 3 o'clock ಮೇಲೆ ಕೊಡ್ತೀವಿ. ಇದೆಲ್ಲ ಸೇರಕ್ಕೆ ಜಾಗ ಇಲ್ವಾ ಸರ್? ಏನ್ ಮಾಡಿದ್ರಿ ನೀವು? ಎಲ್ಲ ಹುಡುಗಿದ್ರು ಏನ್ ಮಾಡಿದ್ರು? ಏನ್ ಕೇಸ್ ಏನಪ್ಪ? ಕೇಸ್ ಏನ್ರು? ತೆಲುಗಾನ ಕಾಣ ಏನ್ ಮಾಡಿದ್ರಿ? ಗಲಾಟೆ. ಗಲಾಟೆ ಕೇಸ್? ಏನ್ ಗಲಾಟೆ? ಹೊಡೆದಾಕ್ ಕೊಟ್ಟಿದ್ದೀನ. ಎಷ್ಟು ವಯಸ್ಸು ನಿಮ್ಗೆ? ಏನ್ ಜಗಳ ಅಂತ ಬಂದ ಗಲಾಟ? ಜಮೀನ್ ಗಲಾಟ ಎಂಟಿ ಎನ್ಡಿ ಪಿ ಎಸ್ ಸರ್. ಎನ್ಡಿ ಪಿ ಎಸ್ ಏನ್ ಮಾಡಿದ್ರು? ಹೊಸೂರ್ನ ಸರ್, ತಮಿಳ್ನಾಡು. ಇಲ್ಲಿ ಗಾಂಜಾ ಕೇಸಲ್ಲಿ ಸಿಗಾಕೊಂಡಿದ್ದೀನಿ. ವಯಸ್ಸು ಎಷ್ಟಪ್ಪ? ಸುಯಿಸೈಡ್ ಯಾರು? ಅವನು ಸಿವಿಲ್ ಪ್ರಿಸನ್ ಬರಕಲ್ಲ ಅಂತ ಹೊರಡಾಕಿದ್ದಾರೆ. ತಾವು ನೋಡಲ್ವ ಮೋಹನ್ ಕುಮಾರ್ ಸಾಹೇಬ್ರೆ? ಆಧಾರ್ ಕಾರ್ಡ್ ಇದೆಯಲ್ಲ, ನೀವು ಚೆಕ್ ಮಾಡ್ಬೇಕು. ನಮ್ಮ ಡಿ ಎಲ್ ಸರ್ ಚೆಕ್ ಮಾಡ್ಬೇಕು ಹೇಳ್ಬೇಕು. ಮೋಹನ್ ಕುಮಾರ್ ಮೈನರ್, ಅವ್ನು ಸರಕ್ಕೆ ಬರೋದಿಲ್ಲ. ಅವ್ನು ಜೆ ಜೆ ಬೋರ್ಡ್ ಅಂತ ಬೋರ್ಡ್ ಅಲ್ಲಿ ಮುಂದೆ ಮುಂದೆ ಹಾಕ್ಬೇಕು. ಈ ತರ ನಾವು ಎಲ್ಲರೂ ಏನಪ್ಪ ನೀವು ಹೇಳಿದ್ರು? ನಾ ಬರ್ತೀವಿ ಅಂತ ಸಿಸಿಟಿವಿ ನೋಡಿ ಸರ್, ಬರ್ತಾ ಇದ್ದಂಗೆ. ಏನ್ ಮಾಡಿದ್ರಿ ಯಜಮಾನ್ರೆ? ಏನ್ ಕೇಸು? ಏನ್ ಸೇರಿ ಸಮಯನು ನೀನ್ ಯಾಡ ಉಂಡಿದ್ದೆ ಯಾಡ ಚರ್ಚೆ ಇಸಿ ಕೋಟೆ ಚೆಲ್ಲಿ ಸೊನ್ನೆ ಲಾಯನ್ ಕಟ್ಕೊಂಡು ಲಾಯನ್ ಪಟ್ಕೊಂಡವ? ಲಾಯನ್ ಪಟ್ಕೊಂಡವ? ಪೆಟ್ಟಿನವ ಇವ್ರ ಯಾರೋ ಪೆಟ್ಟಿನವ್ರು ಇವ್ರು ಇಂಟ್ಲಲ್ಲ ಐದು ಜನ್ಮ ಹಿಡಿಯೋ ಲಾಯರ್ಲೇ ಲಾಯರ್ಸ್ತಾವ ಅದ್ ಇಂಟ್ಲ ಇವರು ಪೆಟ್ಟಾರ ನೋಡ ಸಿಗ್ತಾರೋ ಗೌರ್ಮೆಂಟ್ ಗೌರ್ಮೆಂಟ್ ಕಾಲ ಇಸ್ತಾವ. ಡಾಕ್ಟ್ರು ಲಾಯರು ಫೋನು ನಾಲ್ಕು ಲೀಗಲ್ ಸರ್ ಕ್ಲಿನಿಕ್ ನಾಲ್ಕು ಐದು ಒಂದೇ ರೂಮಲ್ಲಿ, ಅದು 5 ಅಡಿ 10 ಅಡಿ ಇಲ್ಲ, ಭಾರಿ ಇಕ್ಕಟ್ಟಿದೆ ಅದು. ಗೌರ್ಮೆಂಟ್ಗೆ ಅವ್ರು ಬರೆದಿದ್ದಾರಂತೆ ಜಾಗ ಕಟ್ಟಬೇಕು ಅಂತೇಳಿ. ನಾನು ಆಲ್ಸೋ ಇಲ್ಲ ರೀ ಸೆಂಡ್ ಎ ರಿಪೋರ್ಟ್ ಇದು ಗೌರ್ಮೆಂಟ್, ಇದು 1968 ಕಟ್ಟಿರೋದು, 1868 ಕಟ್ಟಿರೋದು ಜೈಲು, ಹಳೇ ಕಾಲದ ಬಿಫೋರ್ ಇಂಡಿಪೆಂಡೆನ್ಸ್. ಒಳಗಡೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅವ್ರಿಗೆ, ಟೋಟ್ಲ್ 183 ಇದ್ದಾರೆ.
134 ಸ್ಟ್ರೆಂತ್ ಇರೋದು ಬರೀ 84 ಸ್ಟ್ರೆಂತ್ 134 ಇದೆ, ಎಕ್ಸಸ್ ಇದೆ. ಅವ್ರಿಗೆ ಯೋಗ ಮಾಡೋಕ್ಕೂ ಜಾಗ ಇಲ್ಲ, ಸ್ನಾನಗಳು ಮಾಡೋಕ್ಕೂ ಸರಿಯಾಗಿಲ್ಲ, ಏನೇನೂ ಫೆಸಿಲಿಟೀಸ್ ಇಲ್ಲ. ನಾನು ಇದನ್ನು ಗೌರ್ಮೆಂಟ್ ಗಮನಕ್ಕೆ ತರಿಸ್ತೀನಿ. ಸ್ವಲ್ಪ ಅನ್ಯಾಯ ಆಗ್ತಾಯಿದೆ ನೋಡಿ ಅಂತೇಳಿ ಅವರು ಪ್ರಾಣಿಗಳ ಥರ ನಾವು ಹಾಕೋಕ್ಕೆ ತಪ್ಪಾಗತ್ತೆ, ಅವರು ಮನುಷ್ಯರು ಅಂತೇಳಿ ಇದು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.